ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬೀಗಿದ ಸತೀ ಜಾರಕಿಹೊಳಿಗೆ ಮಂತ್ರಿಗಿರಿ ಸ್ಥಾನ ಸಿಕ್ಕಿದೆ. ಸಚಿವ ಸ್ಥಾನ ಸಿಕ್ಕಿದ ಸಂಭ್ರಮದಲ್ಲಿರುವಂತಹ ಸತೀ ಜಾರಕಿಹೊಳಿಗೆ ಪುತ್ರಿ ಪ್ರಿಯಾಂಕಾ ಪುತ್ರ ರಾಹುಲ್ರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಕುಂದಾನಗರಿಯ ಗೋಕಾಕ್ ನಿವಾಸದಲ್ಲಿ ತಮ್ಮ ತಂದೆಗೆ ಹಾರ ಹಾಕುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿದರು ಸತೀ ಜಾರಕಿಹೊಳಿ ಮಕ್ಕಳು. ನೋಡಿ, ನೂತನ ಸಚಿವರಾಗಿ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇದ್ದಂತೆ, ಅವ್ರ ಮನೆಗೆ ಬರ್ತಾ ಇದ್ದಂತೆ ಅವರ ಪುತ್ರ ರಾಹುಲ್ ಮತ್ತು ಪುತ್ರಿ ಪ್ರಿಯಾಂಕಾ ಸ್ವಾಗತ ಮಾಡಿದರು. ಆರತಿ ಬೆಳಗಿ ಹೂಮಾಲೆಯನ್ನು ಹಾಕಿ ಹಣೆಗೆ ತಿಲಕವನ್ನು ಇಟ್ಟು ಬಹಳ ಖುಷಿಯಿಂದ ಬರಮಾಡಿಕೊಂಡ್ರು. ಯಾಕಂದರೆ ಅವರ ಪುತ್ರಿ ಪ್ರಿಯಾಂಕಾ ಭಾಳ ಆಕ್ಟಿವಾಗಿ ಓಡಾಡಿದ್ರು, ಅವರು ತಮ್ಮ ತಂದೆ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದರು. ಆಮೇಲೆ ನಿರರ್ಗಳವಾಗಿ ಮಾತಾಡ್ತಾರೆ, ಮಾತನಾಡುವಂತಹ ಶೈಲಿ ಕೂಡ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ. ಅವ್ರ ಪುತ್ರ ರಾಹುಲ್ ಕೂಡ ಅಷ್ಟೇ, ಈಗ ಮುಂದಿನ ಭವಿಷ್ಯದ ರಾಜಕಾರಣಿಗಳಾಗಬಹುದು. ಯಾಕಂದರೆ ಸತೀ ಜಾರಕಿಹೊಳಿ ಕೂಡ ಹಿಂದೆ ಆ ಸುಳಿವನ್ನು ಬಿಟ್ಟುಕೊಟ್ಟಿದ್ದೆ. ಅಂದರೆ ಪ್ರಿಯಾಂಕಾ ಅವರ ಹೂಗುಚ್ಛ ನೀಡಿ ಅವರೆಲ್ಲ ಕುಟುಂಬಸ್ಥರು ಅವರ ಆಪ್ತರು ಕೂಡ ಅವರನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಸತೀ ಜಾರಕಿಹೊಳಿ ಅವರು ಈಗ ಈ ಹಿಂದೆಯೂ ಕೂಡ ಸಚಿವರಾದಂಥ ಸಂದರ್ಭದಲ್ಲಿ ಅವರಿಡೀ ಕುಟುಂಬ ಸಂಭ್ರಮಪಟ್ಟಿತ್ತು. ನೋಡಿ, ಪಕ್ಷ ಏನೇ ಬೇರೆ ಬೇರೆ ಇದ್ದರೂ ಕೂಡ ಬಟ್ ಜಾರಕಿಹೊಳಿ ಕುಟುಂಬ ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ. ಅವರೆಲ್ಲ ಕುಟುಂಬಸ್ಥರಿಗೂ ಸಹಜವಾಗಿದ್ದು ಖುಷಿ ತಂದಿರುತ್ತೆ. ಇದಕ್ಕೆ ಕಾಸ್ಟ್ ಅವರು